ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಟನ್ನಿಂಗ್ ಮಾಮ್ಸ್ ಬನ್ನಿ ಈ ದಿನ ನಾವು ಅಕ್ಷರಭ್ಯಾಸದ ನಾಲ್ಕನೇ ಹಂತ ಅಂದರೆ ನೆಕ್ಸ್ಟ್ ಹಂತವನ್ನು ನೋಡೋಣ ಅದರಲ್ಲಿ ಬರುವಂತಹ ಅಕ್ಷರಗಳು ಲ ಷ ಇ ಕ ಅಂತಂದರೆ ಇಲ್ಲಿವರೆಗೆ ನಾವು ಮೊದಲನೇ ಹಂತ ರ ಗ ಸ ದ ನೆಕ್ಸ್ಟ್ ಜ ವ ಮ ಬ ನ ಅದಾದಮೇಲೆ ಪ ಯ ಉ ಡ ಚ ನೆಕ್ಸ್ಟ್ ನಾಲ್ಕನೇ ಅಕ್ಷರ ಅಭ್ಯಾಸ ಹಂತವನ್ನು ನೋಡೋಣ ಫ್ರೆಂಡ್ಸ್ ಈಗಾಗಲೇ ನಾನು ಹೇಳಿದ್ದೀನಿ ಏನಪ್ಪ ಅಂತಂದರೆ ನಾವು ಯಾವುದೇ ಒಂದು ಅಕ್ಷರಾಭ್ಯಾಸ ಹಂತವನ್ನು ಕಲಿಸ್ತಾ ಇದ್ದೀವಿ ಅಂದರೆ ಅದನ್ನು ಕಲಿಸೋಕ್ಕಿಂತ ಮುಂಚೆ ನಾವು ರಿವಿಷನ್ ಮಾಡಿಸ್ಬೇಕಾಗತ್ತೆ ಹಿಂದಿನ ಒಂದು ಹಂತದ ಅಕ್ಷರಗಳನ್ನು ಅಂದರೆ ಈ ರೀತಿಯಾಗಿ ಬರೆದು ಇದ್ಯಾವುದು ಇದ್ಯಾವುದು ಆಲ್ರೆಡಿ ಅದನಕ್ಕೆ ರಿಲೇಟೆಡ್ ಆಗಿರುವಂಥ ವರ್ಕ್ಶೀಟ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ವಿ ಬಟ್ ಆದರೂ ಸಹ ಮುಂದಿನ ಹಂತಕ್ಕೆ ಹೋಗೋಕ್ಕಿಂತ ಮುಂಚೆ ಹಿಂದಿನ ಹಂತವನ್ನು ಒಂದು ಸ್ವಲ್ಪ ಕಣ್ಣಾಡಿಸಿ ನೆಕ್ಸ್ಟ್ ಹೋಗಬೇಕಾಗತ್ತೆ ಜ ಇದೆಯಾ ಇದೇನು ಜಂಬಲಾಗಿ ಎದೋದು ಯಾವುದು ಮಧ್ಯ ಮಧ್ಯದ ಅಕ್ಷರಗಳನ್ನು ನಾವು ಕೇಳಿ ಮತ್ತೆ ಪುನರ್ಮನನ ಮಾಡಬೇಕು ಕಲಿಕೆನ ಅದಾದ ಮೇಲೆ ನೆಕ್ಸ್ಟು ಫೋರ್ತ್ ಹಂತ ಲ ಕೆಲವೊಬ್ಬರು ಶನ ಈ ರೀತಿಯಾಗಿ ಬರೀತಾರೆ ಬನ್ನಿ ನೋಡೋಣ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವಾಕ್ಶೀಟ್ ಅಕ್ಷರ ಬರವಣಿಗೆ ಇದು ಯಾ ಲ ಇದನ್ನ ನಾವು ಫಸ್ಟ್ ಕೊಡ್ತಾ ಇದೀವಿ ಅಂತ ಲ ಲ ಲ ಲ ಕರೆಕ್ಟಾಗಿ ಕೊಡಿ ಆದಷ್ಟು ಸ್ಟಾರ್ಟಿಂಗಲ್ಲೇ ಟೂ ಲೆಟರ್ಸಲ್ಲಿ ಪ್ರಾಕ್ಟೀಸ್ ಮಾಡಿಸಿ ಸೊ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬರೆಯೋದನ್ನು ಕಲಿತಾನೆ ನೆಕ್ಸ್ಟು ಯಾವ ರೀತಿಯಾಗಿ ಈ ರೀತಿಯಾಗಿ ಬರಿತಾ ಇರುವಾಗ ಯಾವ ಅಕ್ಷರ ಲೈನಿನ ಮೇಲ್ ಹೋಗುತ್ತೆ ಅದೆಲ್ಲ ಐಡಿಯಾ ಸಿಗುತ್ತೆ ಸೊ ಆದಷ್ಟು ಟ್ರೈ ಮಾಡಿ ಟೂ ಲೆಟರಲ್ಲಿ ನಾವು ಕನ್ನಡವನ್ನು ಕಲಿಸೋಕ್ಕೆ ಸೊ ಲ ಶ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ಮೇಲೆ ಇಲ್ಲಿ ಅಕ್ಷರ ಬರವಣಿಗೆ ಅಷ್ಟೇ ನೆಕ್ಸ್ಟು ಅದಾದಮೇಲೆ ಮಧ್ಯ ಮಧ್ಯಕ್ಕೆ ನಾವು ಇದು ಯಾವ ಅಕ್ಷರ ಅಕ್ಷರ ಅಂತ ಹೇಳಿಬಿಟ್ಟು ಐಡೆಂಟಿಫೈ ಮಾಡೋಕ್ಕೆ ಹೇಳ್ತೀವಿ ಅದಾದಮೇಲೆ ನೆಕ್ಸ್ಟು ಇಲ್ಲಿ ನೋಡಿ ವರ್ಕ್ಶೀಟಲ್ಲಿ ಕಮಲ ಕರಗ ಇಲ್ಲಿ ವರ್ಕ್ಶೀಟಲ್ಲಿರುವಂಥ ಅಕ್ಷರಗಳು ಯಾವುದ್ಯಾವುದು ಅಂತ ಹೇಳಿಬಿಟ್ಟು ಒಂದ್ಸಲಿ ಕಣ್ಣಾಡಿಸಿ ನೋಡೋಣ ಹೌದು ಹಿಂದೆ ನಾವು ಏನು ಕಲ್ತಿದ್ದೀವಲ್ವಾ ಆ ಅಕ್ಷರಗಳು ಪ್ಲಸ್ ಈಗ ನಾವು ಕಲಿತಿದ್ದೀವಲ್ಲ ಈ ಹಂತದಲ್ಲಿರುವಂಥ ಅಕ್ಷರಗಳನ್ನು ಒಳಗೊಂಡಂತಹ ಪದ ಕಮಲ ಮಾ ಜವ ಮಬನ ಮಾ ಬಂದಿದೆ ಲ ಈ ಒಂದು ಅಕ್ಷರದ ಈ ಒಂದು ಹಂತದಲ್ಲಿ ಕಲಿತಿದ್ವಿ ಕಮಲ ಕರಗ ಕದನ ಇದನ್ನು ಬರೆಸ್ಬೇಕು ಪ್ಲಸ್ ಪ್ಲಸ್ ಅವರಾಗಿ ಅದನ್ನು ಲೈಕ್ ಅಟ್ ಲೆಟರ್ಸ್ಗಳನ್ನು ಐಡೆಂಟಿಫೈ ಮಾಡ್ತಾ ಮಾಡ್ತಾ ಓದಕ್ಕೆ ಬರಬೇಕು ಸೊ ಅದಕ್ಕೋಸ್ಕರ ಒಂದ್ಸಲಿ ನಾವು ಏನು ಮಾಡ್ತೀವಿ ಎಲ್ಲ ಒಂದು ಪದಗಳನ್ನು ನಾವೇ ಹೇಳ್ಕೊಡ್ಬೇಕು ಚರಕ ಊನಾ ಕರ ಲಭ ಲಭ ವಿತ್ ಪ್ರಾಪರ್ ಪ್ರೊನೌನ್ಸಿಯೇಷನ್ ಅದಾದಮೇಲೆ ನೆಕ್ಸ್ಟು ಅವರಿಗೆ ಓದೋಕ್ಕೆ ಬಿಡಿ ಇಲ್ಲಿ ಟೂ ಲೆಟರ್ಸ್ ಇದೆ ತ್ರೀ ಲೆಟರ್ಸ್ ಇದೆ ಪ್ಲಸ್ ಫೋರ್ ಲೆಟರು ಸಹ ಇದೆ ಸೊ ಬರ್ತಾ 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 ಅವನಲ್ಲಿ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಇನ್ನೊಂದು ವರ್ಕ್ಶೀಟ್ ಇದೆ ಚಿತ್ರ ನೋಡಿ ಬಿಟ್ಟ ಒಂದು ಅಕ್ಷರವನ್ನು ಬರಿ ಸೊ ಇಲ್ಲಿ ನೋಡಿ ಅವರಿಗೆ ಸಡನ್ ಆಗಿ ಈ ರೀತಿಯಾಗಿ ಚಿತ್ರ ಕೊಟ್ಟರೆ ಗೊತ್ತಾಗೋದಿಲ್ಲ ಸೊ ಇದು ಯಾವ ರೀತಿಯಾಗಿದೆ ಅದನ್ನು ಬೇಕಾದ್ರೆ ಇಂಗ್ಲೀಷಲ್ಲಿ ಮೆಡ್ಲ್ ತರ ಇಲ್ವಾ ಸೊ ಅದನ್ನು ಏನಂತ ಹೇಳ್ತಾರೆ ಹೌದು ಪದಕ ಗೊತ್ತಾಗಲಿಲ್ಲ ಅಂತ ಅಂದ್ರೆ ಹೇಳ್ಬಿಡಿ ಪದಕ ಬಟ್ ಪ ಅನ್ನೋದು ಅವನಾಗಿಯೇ ಬರೀಬೇಕು ಪದಕ ಸಲಗ ಸಲಗ ಹೌದು ಆನೆನ ಸಲಗ ಅಂತಲೂ ಹೇಳ್ತಾರೆ ಸಲಗ ಕಮಲ ಚರಕ ಅದೇ ರೀತಿ ಬಹಳಷ್ಟು ಪಿಕ್ಚರ್ಸ್ ಬರುತ್ತೆ ಈಚಲ ಊಟ ಇಲ್ಲಿ ನೋಡಿ ಊಟ ಮಾಡ್ತಾ ಇದ್ದಾರೆ ಸೊ ಆ ಎಲ್ಲ ಲೆಟರ್ಸ್ಗಳನ್ನು ಇಲ್ಲಿ ತುಂಬಕ್ಕೆ ಹೇಳಬೇಕು ಪಿಕ್ಚರ್ ಇದೆ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಅಕ್ಷರಗಳು ಈಗ ಅವನು ಏನು ಒಂದು ನಾಲ್ಕು ಅಕ್ಷರಾಭ್ಯಾಸವನ್ನು ಕಲಿತಿರ್ತಾನಲ್ವಾ ಸೊ ಅದರಲ್ಲಿಯೇ ಆ ಲೆಟರ್ಸ್ಗಳು ಇರುತ್ತೆ ಸೊ ಅದನ್ನು ಬಳಸ್ಬಿಟ್ಟು ಯಾಕಂದರೆ ಇದಾದಮೇಲೆ ನೆಕ್ಸ್ಟು ಬರುವಂತಹ ಥ ಆಗಿರ್ಬೋದು ಢ ಆಗಿರಬಹುದು ನೆಕ್ಸ್ಟು ಬಹಳಷ್ಟು ಇದ್ದಾವಲ್ವಾ ಸೊ ಅಂಥವಲ್ಲ ಇನ್ನೂ ಅವನಿಗೆ ಅವನ ಒಂದು ಇದಕ್ಕೆ ಬಂದಿಲ್ಲ ತ ಆಗಿರಬಹುದು ಬಹಳಷ್ಟು ಲೆಟರ್ಸ್ ಅವನ ಒಂದು ತಲೆಯಲ್ಲಿ ಇಲ್ಲ ಅವನ ತಲೆಯಲ್ಲಿ ಕನ್ನಡದಲ್ಲಿರುವಂತಹ ಇಷ್ಟು ಅಕ್ಷರಗಳಷ್ಟೇ ಇರೋದು ಸೊ ಹಾಗಾಗಿ ಬಿಟ್ಟು ಅವನು ಯೋಚನೆ ಮಾಡಿದ್ರೆ ಇಷ್ಟು ಅಕ್ಷರದಲ್ಲೇ ಯೋಚನೆ ಮಾಡ್ತಾನೆ ಅದನ್ನು ಬಿಟ್ಟು ಬೇರೆ ಯಾವ ಅಕ್ಷರಗಳು ಸಹ ಅವನ ಒಂದು ತಲೆಯಲ್ಲಿ ಇಲ್ಲ ನೆನ್ಪಿಟ್ಕೊಳ್ಳಿ ತ ಇಲ್ಲ ಢ ಇಲ್ಲ ಥ ಇಲ್ಲ ಫ ಇಲ್ಲ ಇಂತ ಬಹಳಷ್ಟು ಮುಂದೆ ಬರ್ತವೆ ಆ ಹಂತಗಳಲ್ಲಿ ಐ ಇಲ್ಲ ಅವೆಲ್ಲ ಯಾವುದೂ ಇಲ್ಲ ಸೊ ಅವನ ಒಂದು ತಲೆಯಲ್ಲಿ ಇಷ್ಟೇ ಇರೋದು ಸೊ ಇದನ್ನು ಮನಸ್ಸಿನಲ್ಲಿ ತಲೆಯಲ್ಲಿ ಇಟ್ಕೊಂಡೇ ಅವನು ಈ ಒಂದು ವರ್ಕ್ಶೀಟನ್ನು ಕಂಪ್ಲೀಟ್ ಮಾಡಬೇಕು ಸೊ ಬಹಳ ಈಸಿಯಾಗಿದೆ ಸೊ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವರ್ಕ್ಶೀಟ್ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯು ಕ್ಯಾನ್ ಕಲೆಕ್ಟ್ ಇಟ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೆ ನಮ್ಮ ಚಾನಲನ್ನು ವೀಕ್ಷಿಸೋದಕ್ಕೆ ಪ್ರೋತ್ಸಾಹಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು